ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನೋ ಒಂದು ಮಾತಿದೆ, ಅದು ಅಕ್ಷರಶಃ ಸತ್ಯ. ಯಾಕಂದರೆ ಹಸಿವು, ಅದರಲ್ಲೂ ಮುಖ್ಯವಾಗಿ ಹಸಿವು ಅನ್ನೋದೇನಿದೆಯಲ್ಲ, ಆ ಹಸಿವು ನೀಗಿಸ್ಕೊಳ್ಳೋಕ್ಕೆ ಮನುಷ್ಯ ಏನೆಲ್ಲ ಸರ್ಕಸ್ ಮಾಡ್ತಾನೆ ಅನ್ನೋದನ್ನು ನಾವು ಕಣ್ಣಾರೆ ಕಾಣ್ತೀವಿ. ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ, ಹಸಿವು ನೀಗಿಸ್ಕೊಳ್ಳೋಕ್ಕೆ ಒಂದಲ್ಲ ಒಂದು ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ. ಇಂತಹ ಹಸಿದವರ ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನು ಹುಬ್ಬಳ್ಳಿಯ ದಂಪತಿಗಳು ಮಾಡ್ತಾ ಇದ್ದಾರೆ. ಕರಿಯಪ್ಪ ಮತ್ತು ಸುನಂದ ದಂಪತಿಗಳು ಒಂದು ಏನು ನಿರ್ಗತಿಕರ ಮತ್ತು ಬಡವರ ಒಂದು ಹಸಿದವರ ಒಂದು ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಸಣ್ಣ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡಿದ್ದಾರೆ. ಆ ಒಂದು ಕಿರಾಣಿ ಅಂಗಡಿಯಲ್ಲಿ ಏನು ಬರುವಂತಹ ಲಾಭದಲ್ಲಿ ಒಂದಿಷ್ಟು ಜನರಿಗೆ ಊಟ ಮಾಡಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂದರೆ ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್ ಸಹ ಆರಂಭಿಸಿದ್ದಾರೆ, ಹಸಿದವರ ಅನ್ನ ಜೋಳಿಗೆ ಅಂತೇಳಿ. ಒಂದು ಪ್ರತ್ಯೇಕ ಒಂದು ವಾಹನ, ಅದ್ರ ಸಲುವಾಗಿಯೇ ಒಂದು ವಾಹನ ಮಾಡಿಬಿಟ್ಟು ಆ ಒಂದು ಅನ್ನವನ್ನು ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಏನಂದರೆ ಸಾಕಷ್ಟು ಸಭೆ ಸಮಾರಂಭಗಳು ನಡೀತವೆ. ಆ ಸಭೆ ಸಮಾರಂಭಗಳಲ್ಲಿ ಏನಂದರೆ ಸಾಕಷ್ಟು ಅನ್ನ ಹೆಚ್ಚಾಗಿರ್ತದೆ, ಏನು ಊಟ ಹೆಚ್ಚಾಗಿರ್ತದೆ, ಅದನ್ನು ಎಸೆದು ಬಿಡ್ತಾರೆ. ಯಾಕಂದರೆ ತಿನ್ನೋರು ಮುಗಿತಂದ ಕೂಡಲೇ ಅದನ್ನು ಕಸಕ್ಕೋ ಎಲ್ಲೋ ಒಂದು ಕಡೆ ತಿಪ್ಪೆಗೋ ಎಸೆದಂಥ ಸಂದರ್ಭದಲ್ಲಿ ಅದು ಏನು ತಿನ್ನುವ ಅನ್ನ ಒಂದು ರೀತಿಯಲ್ಲಿ ಕಸದ ಪಾಲಾಗ್ತದೆ ಮತ್ತು ತಿಪ್ಪೆ ಪಾಲಾಗ್ತದೆ. ಅಂತಹ ಅನ್ನವನ್ನು ಸಂಗ್ರಹಿಸುವ ಮೂಲಕ ಇವರು ಏನಂದರೆ ಹಸಿದವರ ಹೊಟ್ಟೆಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಹಸಿದವರು ಇರ್ತಾರೆ ಅಲ್ಲಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಹುಬ್ಬಳ್ಳಿಯ ಎಲ್ಲೇ ಸಭೆ ಸಮಾರಂಭಗಳು ನಡೀಲಿ ಅವರಿಗೆ ಒಂದಿಷ್ಟು ಮೊದಲೇ ಇಂಟಿಮೇಷನ್ ಕೊಟ್ಟು ನೀವು ಒಂದು ವೇಳೆ ಏನಾದರೂ ನಿಮ್ಮಲ್ಲಿ ಊಟ ಹೆಚ್ಚಾದರೆ ನಮಗೊಂದು ಕರೆ ಮಾಡಿ, ನಾವು ಬಂದು ಅದನ್ನು ತೊಗೊಂಡೋಗ್ತೀವಿ ಅಂತ ಒಂದು ಮಾತು ಹೇಳ್ತಾರೆ. ಆ ರೀತಿ ಅಂದರೆ ಇವರೇನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹಸಿದವರ ಅನ್ನ ಜೋಳಿಗೆ ಅಂತೇಳಿ. ಆ ಅನ್ನ ಜೋಳಿಗೆಗೆ ಸಾಕಷ್ಟು ಅನ್ನನೂ ಬರ್ತಾ ಇದೆ. ಬೇರೆ ಬೇರೆ ಸಭೆ ಸಮಾರಂಭಗಳಿಗೆ ಹೋಗಿ ಏನಂದರೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಮೂಲಕ ಇವರು ಎಲ್ಲೆಲ್ಲಿ ಹಸಿದವರು ಇರ್ತಾರೆ ಅಲ್ಲಿಗೆ ಹೋಗಿ ಆ ಒಂದು ಅವರ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಅಂದರೆ ಒಂದು ಫಿಕ್ಸ್ ಕೆಲವೊಂದು ಸ್ಪಾಟ್ಗಳಿದ್ದಾವೆ ಇವರು ಎಲ್ಲೆಲ್ಲಿ ಅವ್ರಿಗೆ ಅಂದರೆ ಅವ್ರಿಗೆ ಎಲ್ಲೆಲ್ಲಿ ಇದ್ದಾರೆ ಇರ್ತಾರೆ ಅನ್ನೋ ಒಂದು ಮಾಹಿತಿ ಇದೆಯಲ್ಲ, ಅಲ್ಲೆಲ್ಲ ಹೋಗಿಬಿಟ್ಟು ಎಲ್ಲಿ ಮರದ ಕೆಳಗೆ ಮಲ್ಕೊಂಡಿರ್ಬೋದು ಅಥವಾ ಕೇಳ್ತಾರೆ ನಿಮಗೇನಾದರೂ ಅನ್ನ ಬೇಕಾ, ಹಸಿದಿದ್ದೀರಾ, ತಗೊಳ್ಳಿ. ಹಾಗಾದರೆ ಈ ರೀತಿಯ ಒಂದು ಹಸಿದವರ ಹೊಟ್ಟೆ ತುಂಬಿಸುವಂತಹ ಕೆಲಸ ಆ ದಂಪತಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ತಂದೆಯ ಹೆಸರಿನಲ್ಲಿ ಒಂದು ಟ್ರಸ್ಟ್ ಆರಂಭಿಸಿದ್ದಾರೆ, ಶಿರಹಟ್ಟಿ ಅವ್ರ ತಂದೆಯ ಹೆಸರಲ್ಲಿ. ಅದೇ ಟ್ರಸ್ಟ್ ಮೂಲಕನೇ ಈ ಒಂದು ಕಾರ್ಯಚಟುವಟಿಕೆಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಕೇವಲ ಇದು ಏನು ಇದು ಹಸಿದವರ ಅನ್ನ ಜೋಳಿಗೆ ಇದು ಇತ್ತೀಚಿನದು, ಅದಕ್ಕಿಂತ ಮುಖ್ಯ ಮೂಲದಲ್ಲಿ ಅಂದರೆ ಅದಕ್ಕಿಂತ ಮುಂಚಿತವಾಗಿಯೂ ಸಹ ಇವರು ಏನಂದರೆ ಕೋವಿಡ್ ಸಂದರ್ಭದಲ್ಲಿ ನಿತ್ಯ 50 ಜನರಿಗೆ ಅಡುಗೆ ಮಾಡಿ ಹೋಗಿ ಬಡಿಸಿ ಬರುವಂತಹ ಕೆಲಸವನ್ನು ಈ ದಂಪತಿಗಳು ಮಾಡ್ತಾಯಿದ್ರು. ಈ ದಂಪತಿಗಳಿಗೆ ಇನ್ನೊಂದು ವಿಶೇಷ ಏನಂದರೆ ಇವರು ಏನು ಸುನಂದ ಅವರಿದ್ದಾರೆ, ಒಂದು ವಿಕಲಚೇತನರಿದ್ದಾರೆ, ಕಾಲು ಒಂದಷ್ಟು ಊನಗೊಂಡಿದ್ದರೂ ಸಹ ಅವರು ಒಂದು ಏನು ಅದೆಲ್ಲವನ್ನೂ ಮರೆತು ಅಂದರೆ ಆ ಒಂದು ಸಾರ್ವಜನಿಕರಿಗೆ ಜೀವನ ಮುಡಿಪು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಿತ್ಯ 50 ಜನರಿಗೆ ಅಡುಗೆ ಮಾಡಿ ಹಾಕುವಂಥ ಕೆಲಸವನ್ನು ಕೋವಿಡ್ ಸಂದರ್ಭದಲ್ಲಿ ಮಾಡಿದರು. ಬರೀ ಅನ್ನ ಹಸಿದವ್ರಿಗೆ ಹೊಟ್ಟೆ ತುಂಬಿಸೋದೊಂದೇ ಅಲ್ಲ, ಅಲ್ಲಿ ಯಾರ್ಯಾರಿಗೆ ಏನಾದರೂ ಏನು ಹೈಜಿನಿಕ್ಕಾಗಿ ಇಲ್ಲದೆ ಒಂದೆಲ್ಲೋ ಒಂದು ಕಡೆ ಕಸದಲ್ಲಿ ಅಲ್ಲಿ ಇಲ್ಲಿ ಕುಂತವ್ರಿಗೆ ಅಥವಾ ಏನಾದರೂ ಬಟ್ಟೆ ಹರಿದು ಇತ್ಯಾದಿ ಏನಾದರೂ ಇದು ಆದಂಥವ್ರು ಏನು ಮಳೆಗಾಳಿ ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳಾದಂಥವ್ರಿಗೆ ಅಂಥವ್ರಿಗೂ ಸಹ ಬಟ್ಟೆ ಇರಲಿ ಅಥವಾ ಶೆಲ್ಟರ್ ಏನು ಬೆಡ್ಶೀಟ್ ಇರ್ಬೋದು, ಬೇರೆ ಬೇರೆ ಈ ರೀತಿಯ ಒಂದು ಏನಾದರೂ ಒಂದು ಮಾನ ಮುಚ್ಚಿಕೊಳ್ಳಿಕ್ಕೆ ಮತ್ತು ಒಂದಿಷ್ಟು ಜೀವನ ಮಾಡಲಿಕ್ಕೆ ಏನು ಅಗತ್ಯ ಇದೆಯೋ, ತಮ್ಮ ಕೈಯಲ್ಲಿ ಏನೇನಿದೆಯೋ ಅದನ್ನೆಲ್ಲವನ್ನು ಕೊಟ್ಟು ಬರುವಂಥ ಕೆಲಸವನ್ನು ಈ ದಂಪತಿಗಳು ಮಾಡ್ತಾಯಿದ್ದಾರೆ. ಇಲ್ಲಿ ಏನಂದರೆ ಇದು ಯಾಕೆ ಮಾಡ್ತಾಯಿದ್ದಾರೆ ಅನ್ನೋದು ಪ್ರಶ್ನೆ ಎದುರಾಗ್ಬೋದು ನಿಮಗೆ. ಅಲ್ಲಿ ಮುಖ್ಯವಾಗಿ ಏನಂದರೆ ಈ ದಂಪತಿಗಳಿಗೆ ಮಕ್ಕಳಿಲ್ಲ, ನಮಗೆ ಮಕ್ಕಳಿಲ್ಲದೆ ಇದ್ದರೂ ಸಹ ನಾವು ಅಂದರೆ ನಾವು ಮಕ್ಕಳೇ ಇಲ್ಲ ಅಂದಮೇಲೆ ನಾವು ಯಾಕೆ ಈಗ ಇಲ್ಲಿ ದುಡ್ದಿದ್ದೆಲ್ಲ ಏನು ಮಾಡಬೇಕು? ಕನಿಷ್ಠ ನಾವು ನಮ್ಮ ಕಡೆಯಿಂದ ಏನಾದರೂ ಒಂದಿಷ್ಟು ಸೇವೆ ಆಗಲಿ ಮತ್ತು ಹೊಟ್ಟೆ ಹಸಿದವರು ಹೊಟ್ಟೆ ತುಂಬಿಸುವಂಥ ಕೆಲಸ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿಯೇ ಈ ದಂಪತಿಗಳು ಏನಂದರೆ ಈ ಒಂದು ಏನು ಹಸಿದವರು ಹೊಟ್ಟೆ ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಏನಂದರೆ ಇವರ ಕೆಲಸಕ್ಕೆ ಅಂದರೆ ಈಗೇನು ಊಟ ತೊಗೊಂಡೋಗಿ ಕೊಡ್ತಾರೆ, ಇವರು ಊಟ ತೊಗೊಂಡೋಗಿ ಕೊಟ್ಟ ಕೂಡಲೇ ಅಲ್ಲೇನು ಈಗ ರೆಗ್ಯುಲರಾಗಿ ಇವರು ನೋಡಿರ್ತಾರೆ
ತಕ್ಷಣ ಓಡೋಡು ಬಂದು ಊಟ ತೆಗೆದುಕೊಂಡು ಹೋಗಿ ಊಟ ಮಾಡುವಂಥ ಕೆಲಸ ಮಾಡ್ತಾರೆ. ಇವ್ರ ಕೆಲಸಕ್ಕೆ ಸಾಕಷ್ಟು ಸಾರ್ವಜನಿಕರು ಸಹ ಬೆಂಬಲ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಏನಾದರೂ ಅಲ್ಲಿ ಸಭೆ ಸಮಾರಂಭಗಳು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಮೆಸೇಜ್ ಮಾಡೋ ಮೂಲಕ, ಇಲ್ಲ ಈ ರೀತಿ ಊಟ ಹೆಚ್ಚಾಗಿದೆ ತೆಗೆದುಕೊಂಡು ಹೋಗಿ ಅಂತೇಳಿ ಸಾರ್ವಜನಿಕರು ಸಹ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಂದು ಅದನ್ನು ಎಂದು ಅವರಿಗೆ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇವರ ಏನು ದಂಪತಿಗಳ ಕಾರ್ಯಕ್ಕೆ ಸಾರ್ವಜನಿಕರು ಮತ್ತು ಏನು ಹಸಿದವರ ಏನು ಹಸಿವು ನೀಗಿಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಂದಲೂ ಸಹ ಮೆಚ್ಚುಗೆ ವ್ಯಕ್ತವಾಗ ಇದೆ. ಇನ್ನು ಖಂಡಿತ ಇವರು ಈ ದಂಪತಿಗಳೇನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಆದರ್ಶ ಕೆಲಸ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಸಿದವರಿಗೆ ಹಸಿದವನ್ನು ಹೊಟ್ಟೆಗೆ ತುಂಬಿಸುವಂಥ ವಿನೂತನವಾದಂಥ ಪ್ರಯತ್ನಕ್ಕೆ ನಾವು ಮುಂದಾಗಿದ್ದೇವೆ. ಸಭೆ ಸಮಾರಂಭಗಳಲ್ಲಿ ಆಹಾರ ಪೂಲಾಗ್ತತಿ, ಗಟರ್ಪಾಲಾಗುವಂಥ ಆಹಾರವನ್ನು ತಪ್ಪಿಸಲಿಕ್ಕೆ ಈ ವಿನೂತನವಾದಂಥ ಕಾರ್ಯಕ್ರಮಕ್ಕೆ ಶ್ರೀ ನೀಲಪ್ಪ ಗುಡ್ಡಪ್ಪ ಸಿರಹಟ್ಟಿ ಸೇವಾ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಹಸಿದವರ ಅನ್ನ ಜೋಳಿಗೆ ಅಂತಕ್ಕಂಥ ವಿನೂತನವಾದಂಥ ಪ್ರಯತ್ನಕ್ಕೆ ನಾವು ಮುಂದಾಗಿದ್ದೇವೆ. ಎಲ್ಲೇ ಸಭೆ ಸಮಾರಂಭಗಳಾದರೂ ಕೂಡ ಆಹಾರವನ್ನು ವೇಸ್ಟ್ ಮಾಡ್ತೀವಿ, ನಾವು ಗಟರ್ ಪಾಲ್ ಮಾಡುವಂಥ ಕಾರ್ಯಕ್ರಮ ನಡೀತೈತಿ. ಅದಕ್ಕೆ ಇದನ್ನು ರಕ್ಷಿಸಬೇಕು, ಇದನ್ನು ವೇಸ್ಟ್ ಮಾಡಬಾರ್ದು, ಇದನ್ನು ಇನ್ನೊಬ್ಬರಿಗೆ ಹಸಿದವರಿಗೆ ಹೊಟ್ಟೆಗೆ ಆಹಾರ ನೀಡುವಂಥ ಪ್ರಯತ್ನ ನಮ್ಮದಾಗಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ನಾವು ಎಲ್ಲೇ ಸಭೆ ಸಮಾರಂಭಗಳಲ್ಲಿ ಆದರೆ ನಮಗೆ ಕಾಲ್ ಮಾಡ್ತಾರೆ ಆಹಾರವನ್ನು ತಂದು ನಾವು ಹಸಿದವರಿಗೆ ಮುಟ್ಟಿಸುವಂಥ ವಿನೂತನವಾದಂಥ ಈ ಪ್ರಯತ್ನಕ್ಕೆ ನಾವು ಮುಂದಾಗಿದ್ದೇವೆ. ಸರ್, ನಾವು ಮೊದಲಂದ್ರೆ ಮನೆಯಲ್ಲೇ ಒಂದು 50 ಜನಕ್ಕೆ ನಾನು ಪ್ರತಿನಿತ್ಯನೂ ಅಡುಗೆ ಮಾಡಿ ನಾವು 1 ಗಂಟೆ ಒಳಗೆ ಅವ್ರಿಗೆ ಊಟವನ್ನು ತಲುಪಿಸ್ತಿದ್ದೇವೆ. ಆದರೆ ಇವಾಗ ಇದು ಒಂದು ಮದುವೆ ಸಮಾರಂಭಕ್ಕೆ ಹೋದಲ್ಲಿ ಅನ್ನವನ್ನು ಕಸದ ಬುಟ್ಟಿಗೆ ಸೇರುವುದನ್ನು ನೋಡಿ ನಾವು ಇದನ್ನು ಕಸದ ಬುಟ್ಟಿ ಸೇರುವುದನ್ನು ತಡೆದ ಹಿಡಿದು ನಮ್ಮ ಯಜಮಾನರು ನಾನು ಬಂದು ವಿಚಾರ ಮಾಡಿದ್ವಿ. ಬಂದು ಅವ್ರಿಗೆ ಇಲ್ಲ, ಇದನ್ನು ಹಿಂಗೆ ಮಾಡೋದಕ್ಕಿಂತ ನಾವು ಅದನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲ ಜನರಿಗೆ ನಾವು ಹಂಚಬೇಕಂತ ನಿರ್ಧಾರ ಮಾಡಿ ಇದನ್ನು ಕಾನ್ಸೆಪ್ಟ್ ನಾವು ತಯಾರು ಮಾಡಿಕೊಂಡು ಈ ಎಲ್ಲೆಲ್ಲಿ ಮದುವೆ ಸಮಾರಂಭ ಬರ್ತಡೇ ಯಾವುದೇ ಫಂಕ್ಷನ್ ಇದ್ದರೂ ನಮಗೆ ಕರೆ ಮಾಡ್ತಾರೆ ಅವರು ಊಟ ಐತೆ ಅಂತೇಳಿ. ಅದನ್ನೇ ತೊಗೊಂಡು ಬಂದು ನಾವು ಹಸಿದವರಿಗೆ ಯಾರೋ ಆಗಲಿ ಒಂದು ಹಸಿದವ ಹೊಟ್ಟೆ ತುಂಬಬೇಕಂತೇಳಿ ಹಸಿದವ್ರಿಗೆ ಯಾರು ಹೊಟ್ಟೆ ತುಂಬಲಿ ಅವ್ರು ಯಾರು ಬೇಕಾದರೂ ಊಟ ಮಾಡ್ಬೋದು. ಇದು ಒಟ್ಟಾರೆ ಹೇಳಬೇಕಂದ್ರೆ ಈ ದಂಪತಿಗಳು ಏನು ಒಂದು ತಮ್ಮ ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಅದರಲ್ಲೂ ಏನಂದರೆ ಅವರು ಇರೋರು ಸಹ ಏನು ದೊಡ್ಡ ಶ್ರೀಮಂತರಲ್ಲ, ಬಡವರು. ಸಣ್ಣ ಒಂದು ಕಿರಾಣಿ ಅಂಗಡಿ ಇಟ್ಟುಕೊಂಡು ಅದ್ರ ಮೂಲಕನೇ ಜೀವನ ಮಾಡ್ತಾನೆ. ಅದರಲ್ಲಿ ಬರುವಂತಹ ಒಂದು ಲಾಭಾಂಶವನ್ನು ಜನರಿಗೆ ಒಂದು ಜನರ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಏನು ವೇಸ್ಟ್ ಆಗಿ ಹೋಗುವಂಥ ಆಹಾರವನ್ನು ಸಂಗ್ರಹ ಮಾಡಿಬಿಟ್ಟು ಆ ಒಂದು ಹಸಿದ ಹೊಟ್ಟೆಗೆ ಆ ಒಂದು ತಣಿಸುವಂಥ ಕೆಲಸವನ್ನು ಅಥವಾ ಹಸಿದ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಈ ದಂಪತಿಗಳು ಮಾಡ್ತಿರೋದು ನಿಜಕ್ಕೂ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಅವರ ಕಾರ್ಯ ಇದೇ ರೀತಿ ಮುಂದುವರಲಿ, ಹಸಿದವರ ಒಂದು ಹಸಿವು ನೀಗಿಸುವಂಥ ಕಾರ್ಯನ ಈ ದಂಪತಿಗಳು ಮುಂದುವರಿಸಲಿ ಮತ್ತು ಸಾರ್ವಜನಿಕರು ಮತ್ತು ಎಲ್ಲರ ಸಹಕಾರ ಸಹ ಸಿಗಲಿ ಅಂತ ಹಾರೈಸೋಣ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.